ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತ ಕಿಮ್ಮನೆ ರತ್ನಾಕರ್ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಏನ್ ಮನೆ ಯಾರ್ ಮನೆ ದಾಳಿ ಆಗಿದೆ ಕಟ್ಟಡ ಕಟ್ಟಡ ಯಾರದು ಮನೆ ಕಾಂಗ್ರೆಸ್ ಕಚೇರಿಯ ಕಟ್ಟಡದ ಮೇಲೆ ದಾಳಿ ಆಗಿದೆ ಅಂತ ಸುಮ್ಮನೆ ಯಾರದು ಮನೆಗೇನೆ ಅಂತಲ್ಲ ಸುಮ್ಮನೆ ಸಿ ಬಿಜೆಪಿ ಅವರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಸಿ ದೇರ್ ಇಸ್ ಎ ಲ್ಯಾಂಡ್ ಲಾ ನಮಗೆ ನಾವು ಹಾಸಿಮನ್ ಅವರತ್ರ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು 8 ವರ್ಷ ಲೀಸ್ ತಗೊಂಡಿದ್ದೀವಿ ಪ್ರತಿ ಮಂತ್ ಬಾಡಿಗೆ ಕಟ್ತಾ ಇದೀವಿ ಜೂನ್ 30 ಕ್ಕೆ ಅವಧಿ ಮುಗಿಯುತ್ತೆ ಅವರು 10 ಲಕ್ಷ ರೂಪಾಯಿ ಯಾವ ಕೊಡ್ತಾರೆ ಅವತ್ತು ನಾವು ಅದನ್ನ ಖಾಲಿ ಮಾಡಿ ಕೊಡ್ತೀವಿ ನಮಗೆ ಯಾವ ಸಂಬಂಧವೂ ಇಲ್ಲ ಹಾಸಿಮ್ ಕುಟುಂಬಕ್ಕೂ ನಮಗೂ ಪಾರ್ಟಿಗೂ ಯಾವ ಸಂಬಂಧವೂ ಇಲ್ಲ ನಮಗೆ ಸಂಬಂಧ ಇರೋದು ಬಾಡಿಗೆ ಮತ್ತು ಮಾಲೀಕರ ಸಂಬಂಧ ಈ ಬಿಜೆಪಿ ಅವರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಟಿವಿ ಅವರು ಅದನ್ನೇ ಹಾಗೆ ಕೊಡಿತಾ ಇದ್ದಾರೆ ಮನೆಗೆ ಹೋಗಿ ಕಿಮ್ಮನೆ ಅವರ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ನಮ್ಮ ಮನೆಗೆ ಬಂದ್ರೆ 10000 ರೂಪಾಯಿ ದುಡ್ಡು ಸಿಗಲ್ಲ ಇಡಿ ಅವರೇ ತಂದು ದುಡ್ಡು ಕೊಟ್ಟು ಹೋಗಬೇಕು ಇಲ್ಲಿ ಖಂಡಿತ ಖಂಡಿತ ಇಲ್ಲ ನಿಮ್ಮ ಮನೆ ಒಂದು ಏನಾದರೂ ಒಂದು ಕಾಮನ್ ಸೆನ್ಸ್ ಬೇಕು ಪಬ್ಲಿಸಿಟಿ ಮಾಡೋದಕ್ಕೂ ಕೂಡ ಇವರಿಗೆ ಬೇರೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬೇರೆ ಯಾವುದೋ ದಾರಿ ಸಿಗಲಿಲ್ಲ ದೇ ಆರ್ ಸೆಲೆಕ್ಟಿಂಗ್ ದೀಸ್ ಥಿಂಗ್ಸ್ ಸಿ ದೇರ್ ಇಸ್ ಎ ಲ್ಯಾಂಡ್ ಲಾರ್ಡ್ ಅಂಡ್ ಟೆನೆನ್ಸಿ ರಿಲೇಷನ್ಶಿಪ್ ಅವನು ಅವರ ಕುಟುಂಬದವರು ಯಾರ್ಯಾರು ಇದ್ದಾರೆ ಏನು ನಮಗೆ ಸಂಬಂಧನೂ ಇಲ್ಲ ನಮಗೆ ಗೊತ್ತು ಇಲ್ಲ ಈ ಬಿಜೆಪಿ ಅವರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಚುನಾವಣೆ ಬಂತಲ್ಲ ಜಾತಿ ಧರ್ಮದ ವಿಚಾರ ಇಟ್ಕೊಂಡು ಹೊರಡ್ತಾ ಇದ್ದಾರೆ ಸರಿಗ ಇಡಿ ಬಾಡಿಗೆ ಇರೋದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ ವಿ ಆರ್ ಹ್ಯಾವಿಂಗ್ ಓನ್ಲಿ ಲ್ಯಾಂಡ್ ಲಾರ್ಡ್ ಅಂಡ್ ಟೆನೆನ್ಸ್ ರಿಲೇಷನ್ ವಿ ಆರ್ ಪೇಯಿಂಗ್ ಇಟ್ ಓಕೆ ಈಗ ಅಧಿಕಾರಿಗಳು ನಿಮ್ಮತ್ರ ಏನು ಕೇಳಿದ್ದಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಒದಗಿಸಿದ್ದೀರಾ ನೀವು ಬಾಡಿಗೆ ಇದ್ದೀರಾ ಅಂತ ಕೇಳಿದ್ರೆ ಲೀಸ್ ಡೀಡ್ ಕೊಟ್ಟಿದ್ದೇನೆ ಅಷ್ಟೇ ದೇರ್ ಎಂಡ್ಸ್ ದಿ ಮ್ಯಾಟರ್ ಲೀಸ್ ಡೀಡ್ ಇದೆ ಕೊಟ್ಟಿದ್ದೀವಿ ಅವರಿಗೆ ಓಕೆ ಈ ಏನೇ ಏನೋರು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಮಗೆ 10 ಲಕ್ಷ ದುಡ್ಡು ಬೇಕು ಈಗ ಅವರು ನಾವು ಅವರಿಗೆ ಬಾಡಿಗೆ ಕೊಟ್ಟಿದ್ದೆ ಬೇರೆ ಬಿಲ್ಡಿಂಗ್ ರೆಡಿ ಇದೆ ಓಕೆ ಈಗ ಅವರು ಏನಾದರೂ ದುಡ್ಡು ಕೊಟ್ಟರೆ ಏನೇ ಏನಾದರೂ ದುಡ್ಡು ಕೊಟ್ಟರೆ ಅಥವಾ ಬಿಜೆಪಿ ಅವರು ದುಡ್ಡು ಕೊಟ್ಟರೆ ಅವರು ತಗೊಳ್ಳಿ ಅವರು ಅವರ ಮಾಲೀಕರ ಜೊತೆಗೆ ಮಾತಾಡಲಿ ಓಕೆ ಈಗ ಅದು ನೀವೇ ಲೀಸಿಗೆ ತಗೊಂಡಿರುವ ಕಟ್ಟಡವಾ ಸರ್ ನಮ್ಮ ಅಣ್ಣನ ಮಗನ ಹೆಸರಿಗೆ ಲೀಸ್ ಡೀಡ್ ಆಗಿದೆ ಓಕೆ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಎದುರುಗಡೆ ಪತ್ರ ಆಗಿರೋದು ಪತ್ರ ಆಗಿರೋದು ನಮ್ಮ ರಿಲೇಶನ್ಶಿಪ್ ಏನ್ ಇದ್ರೂ ಕೂಡ ಬಾಡಿಗೆ ಮತ್ತು ಮಾಲೀಕರದು ಅಷ್ಟೇ ಬಿಜೆಪಿಗೆ ಏನಾರ ಕನೆಕ್ಷನ್ ಇದ್ರೆ ನನಗೆ ಗೊತ್ತಿಲ್ಲ ಜ್ಞಾನೇಂದ್ರ ಅವ್ರಿಗೆ ಲಿಂಕ್ ಇದ್ರೆ ಅವ್ರ ಓನರ್ ಸತ್ತೋಗಿದ್ದಾರೆ ಅವ್ರೇನಾದ್ರು ಬಿಜೆಪಿ ಮೆಂಬರ್ ಏನೋ ನನಗೆ ಗೊತ್ತಿಲ್ಲ ಬಟ್ ನಮಗಿರೋ ಸಂಬಂಧ ಏನಿದ್ರು ಬಾಡಿಗೆ ಮಾಲೀಕರು ಮತ್ತು ಬಾಡಿಗೆದಾರ ಅಷ್ಟೇ ಓಕೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ನಾವು ಕೇವಲ ಕಟ್ಟಡವನ್ನು ಲೀಸ್ಗೆ ತಗೊಂಡಿದ್ದೀವಿ ಅಷ್ಟೇ ಅಲ್ಲಿ ನಮ್ಮ ಕಚೇರಿ ಇದೆ ಲೀಸ್ಗೆ ಮಾತ್ರ ನಾವು ತಗೊಂಡಿರೋದು ಹಾಗಾಗಿ ಬಾಡಿಗೆ ಕೊಡೋದು ತಗೊಳ್ಳೋದು ಮಾತ್ರ ನಮ್ಮದು ವ್ಯವಹಾರ ಇದೆಲ್ಲವೂ ಕೂಡ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಮಾಡಿದ್ದಾರೆ